ಎರಿಕೋಸನಲ್ಲಿ ಬೆಲ್ಟ್ ತಿಕ್ಕ ಆಗಿರ್ತದೆ, ನಾವು ತಿನ್ಮಲ್ಲಿ ಕೌಶಿ ಕೊಡ್ತೇವೆ. ಮತ್ತೆ ಗೋಧಿ ಮೈದಾ ಸಕ್ಕರೆ ಮೂರು ಬಿಡಬೇಕು, ಮತ್ತೆ ಬಾಳೆಹಣ್ಣು ನಾವು 27 ಅಷ್ಟೇ. ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂಥ ಆಹಾರ ಕೊಡ್ತು ತಗೋಬೇಕಾಗತ್ತೆ. ಈಗ ಹಣ್ಣು ಹಂಪಲು ಎಲ್ಲ ತಿನ್ಬೇಕಾಗತ್ತೆ. ಎಲ್ಲ ಕಡೆ ಹೋಗಿ ಇಲ್ಲಿ ಬಂದ ಪೇಷಂಟೇ ಜಾಸ್ತಿ ಆಲ್ಮೋಸ್ಟ್. ಅಲ್ಲಿ ಇದು ಬರುತ್ತೆ, ಸೌಂಡ್ ಬರುತ್ತೆ, ಕ್ರಿಪಿಟೇಷನ್ ಅಂತ ಸೌಂಡ್ ಕಟ ಕಟ ನಡೆಯುವಾಗ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಒಂದು 1 to 2 ಮಂತಲ್ಲಿ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಪೇನ್ ಕಂಟ್ರೋಲ್ ಮಾಡ್ತದೆ. ಹಾರ್ಟ್ ಅಟ್ಯಾಕ್ ಆಗುವಂಥದ್ದು 50% ಅಥವಾ 70% ಸ್ಟಾಪ್ ಮಾಡ್ತದೆ. ಅಲ್ಲಿ ಸ್ಟಾಕ್ ಆಗಿ ಮತ್ತು ನೀವು ಕೇರ್ ಮಾಡಿದ್ರೆ ಅದಕ್ಕೆ ಇರಲಿ ಜಾಗ ಬೇಕಲ್ಲ, ಅದು ಶೇಪ್ ಚೇಂಜ್ ಮಾಡ್ಕೊಳ್ತದೆ. ರಬ್ಬರ್ ತರಿರ್ತದೆ ಅಂದರೆ ಶೇಪ್ ಚೇಂಜ್ ಮಾಡ್ಕೊಳ್ತದೆ ವೇನ್ಸು. ಮತ್ತು ನೀವು ನೆಗ್ಲೆಕ್ಟ್ ಮಾಡಿದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಬ್ಲಡ್ಡಿದು, ಅದು ಓಪನ್ ಆಗಿ ಹೋಗ್ತದೆ. ಅಲ್ಲಿ ಇರಲಿಕ್ಕೆ ಜಾಗ ಕಮ್ಮಿ ಇದ್ದಾಗ ಏನಾಗುತ್ತೆ, ರಕ್ತ ವೇನ್ಸ್ ಇದು ಮಾಡ್ಕೊಂಡು ಹೋಗ್ತದೆ. ಕಾಮನ್ ಒಂದು ಮೆಥಡ್ ಅಂದರೆ ತುಂಬ ಬೇರೆ ಇರ್ತದೆ, ಒಂದು ಕಾಮನ್ ಆಗಿ ವೆರಿಕೋಸನ್ ಉಂಟಾಗುತ್ತದೆ. ಪಥ್ಯ ಸರ್, ಈ ಚಿಕಿತ್ಸೆ ಸಮಯದಲ್ಲಿ ಪಥ್ಯ ಅಂತ? ಪಥ್ಯ ಅಂದರೆ ಮೇನಾಗಿ ನಾನ್ ವೆಜ್ ತಿನ್ಬಾರ್ದು ಹೇಳ್ತೇವೆ. ಅಂದರೆ ನಾವೀಗ ಅಲ್ಲಿ ವೆರಿಕೋಸನಲ್ಲಿ ಬೆಲ್ಟ್ ತಿಕ್ಕಾಗಿರ್ತದೆ, ನಾವು ತಿನ್ಮಲ್ಲಿ ಕೌಶಿ ಕೊಡ್ತೇವೆ. ನಾನ್ ವೆಜ್ ತಿನ್ನೋಕ್ಕೂ ಅದು ತಿಕ್ಕಾಗುತ್ತೆ, ನಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಮೇನ್ ನಾನ್ ವೆಜ್ ಬಿಡಬೇಕು. ನಿಮ್ಗೆ ನಾನ್ ವೆಜ್ ಬಿಡಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ನಾನ್ ವೆಜ್ ಈಗ ಅದು ಚೆನ್ನಾಗಿ ಬರ್ತೇ ಇಲ್ಲ. ನಿಮ್ಗೆ ಆ್ಯಕ್ಚುಲಿ ಒಂದು ಕಟ್ ಮಾಡಬೇಕಾದ್ರೆ 70 ದಿನ ಬೇಕಾಗ್ಬೋದು ನಾನ್ ವೆಜ್ಜಲ್ಲಿ, ಚಿಕನಲ್ಲಿ. ನಿಮ್ಮ 30 ದಿನಕ್ಕೆ ಇಂಜೆಕ್ಷನ್ ಮಾಡಿ ಹಾರ್ಮೋನ್ ಹಾಕಿ ಕಟ್ ಮಾಡಿ ಕೊಡ್ತೇವೆ. ಬಟ್ ನಿಮಗೆ ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ, ತಿನ್ನೋರ ಮೇಲೆ ಗ್ರೋತ್ ಹಾರ್ಮೋನ್ ಹಾಕಿರ್ತಾರೆ. ನಿಮ್ಗೆ 40 ವರ್ಷ ಆದರೆ 50 ವರ್ಷ 60 ವರ್ಷ ಆಗಿರ್ತೀರ, ಅಂದರೆ ವಯಸ್ಸು ಕಮ್ಮಿ ಬಟ್ ನಿಮ್ಮಲ್ಲಿ ಅಷ್ಟು ಗ್ರೋತ್ ಆಗಿರುತ್ತೆ. ಮತ್ತು ನಿಮ್ಗೆ ಅದನ್ನು ಅವಾಯ್ಡ್ ಮಾಡೋದು ಬೆಸ್ಟ್. ಎಲ್ಲರೂ ಬಿಡಬೇಕನ್ನು ಅಂಥ ಚಿಕನ್ ನಾನ್ ವೆಜ್ನ ಅವಾಯ್ಡ್ ಮಾಡಬೇಕಾಗತ್ತೆ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತೇನಿಲ್ಲ, ಮತ್ತು ಪಥ್ಯ ಅಂತ ಭಾಳ ಏನಿಲ್ಲ. ಮತ್ತು ಶುದ್ಧ ಆಹಾರ ಯೂಸ್ ಮಾಡಬೇಕು. ಮತ್ತು ಉಪ್ಪು ಬಿಡಬೇಕು, ಅಂದರೆ ನಮ್ಮ ಈ ಪೌಡ್ರ್ ಉಪ್ಪು, ನಾವು ರಾಕ್ ಸಾಲ್ಟ್ ಹೇಳ್ತೇವೆ, ಫೈನ್ ಲವಣ, ಅದನ್ನು ಯೂಸ್ ಮಾಡಬೇಕಾಗತ್ತೆ. ಒಳ್ಳೆ ಎಣ್ಣೆ ಯೂಸ್ ಮಾಡಬೇಕು. ಮತ್ತು ಗೋಧಿ ಮೈದಾ ಸಕ್ಕರೆ ಮೂರು ಬಿಡಬೇಕು, ಮತ್ತು ಬಾಳೆಹಣ್ಣು ನಾವು 27 ಅಷ್ಟೇ. ಸರ್, ನಾವು ವೆರಿಕೋಸ್ ವೇನ್ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಇದೇ ಹಂತಗಳು ಅಥವಾ ಇದೇ ಆಹಾರ ಪದ್ಧತಿ ಗ್ಯಾಂಗ್ರಿನಲ್ಲಿ ಯಾವ ಥರ ವರ್ಕ್ ಆಗುತ್ತೆ? ಅಲ್ಲ, ಸೇಮ್ ಅಂದರೆ ವೆರಿಕೋಸ್ ವೇನ್ ಇದು 5th ಗ್ರೇಡ್ ಇಸ್ ವೀನಸ್ ಅಲ್ಸರ್, ಅದು ಗ್ಯಾಂಗ್ರಿನ್. ಅಂದರೆ ಅಲ್ಲಿ ಬಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಈಗ ಈ ಒಂದು ಪೆರಿಫೆರಲ್ ವೇನ್ಸ್ ಎಲ್ಲ ಬ್ಲಾಕೇಜ್ ಆಗಿ ಅಲ್ಲಿ ಗಾಯ ಆಗ್ತದೆ. ಈಗ ಅದಕ್ಕೂ ಸೇಮ್ ಪಥ್ಯ ಮಾಡಬೇಕಾಗತ್ತೆ. ಅಲ್ಲಿ ನಾವೀಗ ಅದು ಸ್ವಲ್ಪ ಸ್ವಲ್ಪ ಡೀಪಾಗಿ ಮೆಡಿಸಿನ್ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಜಾಗೃತಿ ತಗೋಬೇಕಾಗತ್ತೆ. ಈಗ ನಾವೀಗ ಅದನ್ನು ಹೈಜಿನಿಕ್ ಆಗಿ ನೋಡಬೇಕಾಗತ್ತೆ. ಮತ್ತು ನಾವು ರಕ್ತ ಕೆಲವು ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂಥ ಆಹಾರ ಕೊಡ್ತು ತಗೋಬೇಕಾಗತ್ತೆ. ಈಗ ಹಣ್ಣು ಹಂಪಲು ಎಲ್ಲ ತಿನ್ನಬೇಕಾಗತ್ತೆ. ಮತ್ತು ನಮ್ಮಲ್ಲಿ ಈಗ ಹೊಸ ವೇನ್ಸ್ ಉತ್ಪತ್ತಿ ಆಗೋದಂದರೆ ವೇನ್ಸಿ ಕೆಲವೆಲ್ಲ ಆಹಾರ ಪದ್ಧತಿ ಇರ್ತದೆ, ನಾವು ಹೇಳ್ತೇವೆ ಏನೆಲ್ಲ. ಎಕ್ಸಾಂಪಲ್ ಈಗ ಈರುಳ್ಳಿ ಜಾಸ್ತಿ ತಿನ್ನಲಿಕ್ಕೆ ಅದೆಲ್ಲ ಕೆಲವರು ಬೇಕಾಗುತ್ತೆ, ಎಲ್ಲ ಹೇಳ್ತೇವೆ ಅಂಥ ಪೇಷಂಟಿಗೆ. ಸ್ವಲ್ಪ ಜಾಸ್ತಿ ನಾವು ಕೇರ್ ಕೊಡ್ತೇವೆ ಅಂಥ ಪೇಷಂಟಿಗೆ. ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಅಂದರೆ ನಾವು ಮಿನಿಮಮ್ 6 ತಿಂಗಳು ಅದಕ್ಕೆ ಔಷಧಿ ಮಾಡಬೇಕಾಗತ್ತೆ. ಒಂದೇ ಸರಿ ರಿಸಲ್ಟ್ ಬರೋದಿಲ್ಲ, ಸ್ಲೋ ಆಗಿ ಬರ್ತದೆ ಆ ಥರ. ಈಗ ವೆರಿಕೋಸ್ ವೇನಿಗೆ ಸಂಬಂಧಪಟ್ಟರೆ 5 ಹಂತದಲ್ಲೂ ಕೂಡ ಒಂದೇ ಥರ ಚಿಕಿತ್ಸೆನ ಆ ಮೆಡಿಷನ್ ಚೇಂಜ್ ಆಗ್ತಾ ಇರುತ್ತೆ? ಆಲ್ಮೋಸ್ಟು ಅಪ್ ಟು 4th ಗ್ರೇಡ್ ಸೇಮ್ ಟ್ರೀಟ್ಮೆಂಟು. ಮತ್ತು ನಾವು ಕೆಲವು ಮಾಡ್ತೇವೆ ಲೀಚ್ ಥೆರಪಿ ಅಂತ, ಅಂದರೆ ಜಿಗಳಿ ಥೆರಪಿ, ಸಿರಾವೇದ. ಮತ್ತು ಕೆಲವು ತುಂಬ ಬ್ಲಾಕೇಜ್ ಇದ್ದರೆ ಕೆಲವು ಸರಿ ಆರ್ಟ್ರಿ ಬ್ಲಾಕೇಜ್ ಬರುತ್ತೆ, ಆರ್ಟ್ರಿ ಎಥ್ರೋಸೈಸಿಸ್ ಅಂತ, ಆರ್ಟ್ರಿ ಪ್ಲೇಕ್ ಕೂತಿರೋ, ಅದಕ್ಕೆ ನಾವು ಪಂಚಕರ್ಮ ಮಾಡ್ತೇವೆ ಪೇಷಂಟ್ ಮೇಲೆ. ಮತ್ತು ಆ ಥರ ಎಲ್ಲ ಕೆಲವು ಅಂದರೆ ಎಲ್ಲರೂ ಸೇಮ್ ಟ್ರೀಟ್ಮೆಂಟ್ ಅಲ್ಲ, ಆಲ್ಮೋಸ್ಟ್ ಸೇಮ್ ಇರ್ತದೆ. ಬಟ್ ಅವ್ರ ಮೇಲೆ ನಾವು ಟ್ರೀಟ್ಮೆಂಟ್ ಚೇಂಜ್ ಮಾಡ್ತೇವೆ, ಪ್ರೋಟೋಕಾಲ್ ಚೇಂಜ್ ಮಾಡ್ತೇವೆ, ದಾರ ಚಿಕಿತ್ಸೆ ಮಾಡ್ತೇವೆ, ಸ್ನೇಹ ಸೇದನ ಮಾಡ್ತೇವೆ, ತುಂಬ ಇರ್ತದೆ. ಈಗ ಇದುವರೆಗೆ ಸರ್, ಈಗ 8ನೇ ವರ್ಷದ ಜರ್ನಿ ಸರ್, ಈ ವೆರಿಕೋಸ್ ವೇನ್ಗೆ ನೀವು ಚಿಕಿತ್ಸೆ ಕೊಡೋದು, 8 ವರ್ಷದಿಂದ ಈ ಚಿಕಿತ್ಸೆನ ನೀವು? ಇನ್ನೊಂದು ಟೋಟಲ್ ಒಂದು 8 ವರ್ಷ ಆಗಿದೆ ನಂದು ವೆರಿಕೋಸ್ ವೇನಿಂದ. 8 ವರ್ಷದಿಂದ ಕೊಡ್ತಾ ಸುಮಾರು ಎಷ್ಟು ಕೇಸ್ಗಳು ಇದರಲ್ಲಿ ರಿಜಿಸ್ಟರ್ ಆಗಿದೆ ಸರ್? ನಿಮ್ಗೆ ಎಷ್ಟು ಜನ ಬಂದುಬಿಟ್ಟು? ನಂದು ಇವಾಗ ಒಂದು 7,000 ಪೇಷಂಟ್ ಮೇಲೆ ಆಗಿದೆ. 7,000ಕ್ಕಿಂತ ಹೆಚ್ಚು ಅಲ್ಲಿ ಒಂದು 1,000 ನಂಗೆ ಸೀರಿಯಸ್ ಪೇಷಂಟೇ ಬಂದಿದೆ, ಆಲ್ಮೋಸ್ಟ್ 5th ಗ್ರೇಡ್. ಅದು ಎಲ್ಲ ಮುಗಿಸಿ ಬಂದರೆ ಜಾಸ್ತಿ, ಎಲ್ಲ ಕಡೆ ಹೋಗಿ ಇಲ್ಲಿ ಬಂದ ಪೇಷಂಟೇ ಜಾಸ್ತಿ ಆಲ್ಮೋಸ್ಟ್. ಸರ್, ಇನ್ನು ಪ್ರತ್ಯೇಕ ಯುನಿಕ್ ಕಾಯಿಲೆಗಳಿಗೆ ನೀವೇ ಆವಿಷ್ಕಾರ ಮಾಡಿಬಿಟ್ಟು ಒಂದಿಷ್ಟು ಔಷಧಿಗಳನ್ನು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಿ ಸರ್, ಯಾವ ಥರ ಅದ್ರ ಬಗ್ಗೆ ಹೇಳೋದು? ಸರ್, ಮತ್ತೊಂದು ಮೇನ್ ಈಗ ಒಂದು ಜಾಯಿಂಟ್ ಪೇನ್ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರ್ತದೆ ಏಜ್ ಆದಮೇಲೆ. ಈಗ ಒಂದು ಆಫ್ಟರ್ 50 ವರ್ಷ 60 ವರ್ಷ ಆದಮೇಲೆ ಜಾಯಿಂಟ್ ಪೇನ್ ಬರ್ತದೆ, ಆಸ್ಪತ್ರೆ ಹೋದಾಗ ನೀ ರಿಪ್ಲೇಸ್ಮೆಂಟ್ ಹೇಳಿಬಿಡ್ತಾರೆ. ಬದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಮೆಡಿಸಿನ್ ಮಾಡಿದ್ದೇನೆ, ಇದು ಜಾಯಿಂಟ್ ಕೇರ್ ಅಂತ, ನಂದು ಯುನಿಕ್ ಕಾಂಬಿನೇಷನು. ಇದು ನಿಮಗೀಗ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗುತ್ತೆ, ಆ ಫ್ಲೂಯಿಡ್ ಕಮ್ಮಿ ಆಗಿ ಫ್ರಿಕ್ಷನ್ ಆಗ್ತದೆ, ಇದು ಫ್ಲೂಯಿಡನ್ನು ಜಾಸ್ತಿ ಮಾಡ್ತದೆ ಆಟೋಮೆಟಿಕ್. ಬೇರೆ ವೈದ್ಯಕೀಯ ಇದರಲ್ಲಿ ಅವರು ಇಂಜೆಕ್ಟ್ ಮಾಡ್ತಾರೆ ಆ ಫ್ಲೂಯಿಡನ್ನು ಜಾಯಿಂಟಿಗೆ, ಬಟ್ ಇದು ಆಟೋಮೆಟಿಕ್ಕಾಗಿ ಜಾಯಿಂಟಲ್ಲಿ ಫ್ಲೂಯಿಡ್ ಜಾಸ್ತಿಯಾಗಿ ಆ ಫ್ರಿಕ್ಷನ್ ಕಡಿಮೆಯಾಗಿ
ಮತ್ತು ಅಲ್ಲಿ ಇದು ಬರುತ್ತೆ ಫೋನ್ ಬರುತ್ತೆ ಕ್ರಿಪಿಟೇಷನ್ ಅಂತ ಫೋನ್ ಕಟ ಕಟ ಅಂತ ನಡೆಯುವಾಗ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಒಂದು 1 to 2 ಮಂತಲ್ಲಿ. ಮತ್ತು ಇದು ಫುಲ್ ಬಾಡಿ ನಿಮ್ದಿಗೆ ಇಡೀ ಬೋನ್ ಹೆಲ್ತನ್ನ ಜಾಸ್ತಿ ಮಾಡುತ್ತೆ, ಬೋನ್ ಡೆನ್ಸಿಟಿನ ಜಾಸ್ತಿ ಮಾಡ್ತದೆ. ನಿಮ್ಮ ನ್ಯಾಚುರಲಿ ಒಂದು ವಿತಿನ್ 3-4 ಮಂತಲ್ಲೇ ನಿಮ್ದು ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಉರಿ ಬರೋದು ಆಲ್ಮೋಸ್ಟ್ ಕಡಿಮೆ ಆಗಿ ನಿಮ್ಮೊಂದು ಫರ್ದರ್ ಮೂಳೆ ಸವೆತ ಸ್ಟಾಪ್ ಮಾಡುತ್ತೆ ಮತ್ತು ಬೋನ್ ಡೆನ್ಸಿಟಿ ಜಾಸ್ತಿ ಮಾಡ್ತದೆ. ಇದು 4 ತಿಂಗಳಲ್ಲೇ ಅದರ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಒಂದು ಮಿನಿಮಮ್ ಮಾಡಲೇ ತುಂಬ ಕ್ರಾನಿಕ್ ಇರ್ತದಲ್ಲ, ಮಿನಿಮಮ್ 4 ತಿಂಗಳು ಹೇಳ್ತೇವೆ ಅಷ್ಟು ಮಾಡಲೇಬೇಕಾಗುತ್ತೆ ರಿಸಲ್ಟ್ ಬೇಕಾದರೆ. ಇದೊಂದು ಜಾಯಿಂಟ್ ಕೇರ್ ಸಿರಪ್ ಅಂತ ಸೇಮ್. ಈಗ ಇದು ಪೇನ್ ಕಡಿಮೆ ಮಾಡ್ತದೆ, ಜಾಯಿಂಟ್ ಪೇನು, ಆರ್ಥರೈಟಿಸು, ರೂಮಟಿಕ್ ಆರ್ಥರೈಟಿಸ್ನೆಲ್ಲ ಇದು ತೊಗೊಂಡಾಗ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಪೇನ್ ಕಂಟ್ರೋಲ್ ಮಾಡ್ತದೆ ಮತ್ತು ಫರ್ದರ್ ಪ್ರೊಗ್ರೆಷನ್ ಆಫ್ ದ ಡಿಸೀಸ್ ಅಲ್ಲಿ ಸ್ಟಾಪ್ ಮಾಡುತ್ತೆ. ಮತ್ತೊಂದು ಎಲ್ಲರಿಗೂ ಬೇಕಾಗುವಂಥದ್ದು ಇದು ಹಾರ್ಟ್ ಬ್ಲಾಕೇಜ್ ಇದು ಮಾಡಲಿಕ್ಕೆ. ನಿಮ್ಮ ಒಂದು 6 ಮಂತ್ ಅಥವಾ 1 ಇಯರ್ ತೊಗೊಂಡ್ರೆ ನಿಮ್ಮದು ಫುಲ್ ಬಾಡಿ ಆರ್ಟ್ರಿ ಮತ್ತು ವೇಸಲ್ಲಿ ಪ್ಲೇಕ್ ಅಂತ ಹೇಳ್ತೇವೆ, ಪ್ಲೇಕ್ ರಿಮೂವ್ ಮಾಡಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು 50% ಅಥವಾ 70% ಸ್ಟಾಪ್ ಮಾಡ್ತದೆ. ಮತ್ತು ಈಗ ಸ್ಟಂಟ್ ಹಾಕೋದು ಮಾಮೂಲಿ ಆಗಿಬಿಟ್ಟಿದೆ, ಒಂದು ಸ್ಟಂಟ್ ಎರಡು ಸ್ಟಂಟೇ ಕೇಳ್ತಾರೆ ಈಗ ನಿಮಗೆ. ಅದನ್ನು ಸ್ಟಂಟ್ ಹಾಕೋದನ್ನ ನಾನು 70% ಅವಾಯ್ಡ್ ಮಾಡ್ಬೋದು. ಅಂದರೆ ನಿಮ್ಮ ಬಾಡಿಯಲ್ಲಿ ಎಲ್ಲೆಲ್ಲ ಆರ್ಟ್ರಿ ವೇನ್ಸ್ ಅದೆಲ್ಲ ಬ್ಲಾಕೇಜ್ ಕ್ಲಿಯರ್ ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ಸ್ಟಂಟ್ ಹಾಕೋದು ಅವಶ್ಯಕತೆ ಬರೋದಿಲ್ಲ. ಮತ್ತು ಇದು ಹಾರ್ಟ್ ಹೆಲ್ತನ್ನು ಜಾಸ್ತಿ ಮಾಡ್ತೀವಿ, ಅಂದರೆ ಪಂಪಿಂಗ್ ಕೆಪಾಸಿಟಿ ಮತ್ತು ವೀನಸ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಮಾಡಿ ನಿಮ್ಗೆ ಹಾರ್ಟಿಗೆ ಲೋಡ್ ಕಡಿಮೆ ಮಾಡ್ತದೆ. ನಿಮ್ಗೆ ಹಾರ್ಟಿಗೆ ಲೋಡ್ ಬರೋದು ಯಾವಾಗ ಅಂದರೆ ನಿಮ್ಮದು ಬಾಡಿ ಆರ್ಟ್ರಿ ಅಥವಾ ವೇನ್ಸಲ್ಲಿ ಬ್ಲಾಕೇಜ್ ಇದ್ದಾಗ ಅದನ್ನ ಇದು ಮಾಡಲಿಕ್ಕೆ ಪಾಸ್ ಮಾಡಲಿಕ್ಕೆ ಅದು ಹಾರ್ಟ್ ಪ್ರೆಷರ್ ಹಾಕಿ ಬ್ಲಡ್ ಪಂಪ್ ಮಾಡೋದು. ನಿಮ್ಮದು ಹಾರ್ಟ್ರಿ ಮತ್ತು ವೇನ್ಸಲ್ಲಿ ನಿಮ್ಮದು ಆ ಪ್ಯಾಸೇಜ್ ಕ್ಲಿಯರ್ ಆದರೆ ಮಾಡ್ತದೆ, ಆವಾಗ ಆಟೋಮೆಟಿಕ್ ಹಾರ್ಟಿಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಆರೋಗ್ಯಕರ ಮಾಡ್ತದೆ. ಇದೊಂದು ಶುಗರಿಗೆ, Type 2 ಡಯಾಬಿಟಿಸಿಗೆ ನಿಮಗೆ ಶುಗರ್ ಒಂದು 300-400 ಇದ್ದರೂ ನಾನು ಇದರಲ್ಲೇ ಕಂಟ್ರೋಲ್ ಮಾಡಿದ್ದೇನೆ, ಅಲೋಪತಿ ಮೆಡಿಸಿನ್ ಹಾಕಿದೆ, ಇದರಲ್ಲೇ ಕಂಟ್ರೋಲ್ ಆಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಆದರೆ ನೀವೊಂದು 4-5 ತಿಂಗಳು ಅಥವಾ 5 ತಿಂಗಳು ಮಾಡಿದಾಗ ಮೆಡಿಸಿನ್ ಸ್ಟಾಪ್ ಮಾಡ್ಬೋದು. ನಮ್ಮಲ್ಲೀಗ ಒಟ್ಟು 20 ಟೈಪ್ ಇರ್ತೇವೆ, 20 ಥರ ಶುಗರ್ ಕಾಯಿಲೆ ಉಂಟು. ಅದು 20 ಸ್ಟೇಜಸ್, ಸಾರಿ ಲಾಸ್ಟ್ ಸ್ಟೇಜ್ ಇಸ್ ಮಧುಮೇಹ. ಈಗ ನೀವು ಬೇರೆ ಕಡೆದಾಗ ಡೈರೆಕ್ಟ್ ಮೆಡಿಸಿನ್ ಕೊಡ್ತಾರಲ್ಲ ಡಯಾಬಿಟಿಕ್ ಅಂತ, ನಾವು ಹಾಗೆ ಮಾಡಲ್ಲ. 1 to 19 ಸ್ಟೇಜ್ ನಾವು ಮೆಡಿಸಿನ್ ಟ್ರೈ ಮಾಡ್ತೇವೆ, 20ನೇ ಸ್ಟೇಜ್ ಇಸ್ ಡಯಾಬಿಟಿಸ್ ಮೆಲಿಟಿಸ್ ಅಂತ. ನಾವು 1 to 19 ಸ್ಟೇಜ್ ಇರಿ, ಇದನ್ನು ನಾವು ಕಂಟ್ರೋಲ್ ಮಾಡಿ ಡಯಾಬಿಟಿಕ್ ನಾವು ಗುಣ ಮಾಡ್ಬೋದು, ಗುಣ ಮಾಡಲಿಕ್ಕೆ ಸಾಧ್ಯತೆ ಉಂಟು ಇದರಲ್ಲಿ. ಆ ಥರ ಅಷ್ಟು ಒಳ್ಳೆ ಔಷಧ ಇದು. ಸರ್, ಇನ್ನು ಈ ಮಟ್ಟದಲ್ಲಿ ಇಷ್ಟು ಔಷಧಿಗಳನ್ನು ನೀವು ಹೊರಗಿನ ನಿಮ್ಮ ಬ್ರ್ಯಾಂಚ್ಗಳಿಗೆ ಕಳಿಸ್ತಾ ಇರ್ತೀರ, ಅದಕ್ಕೆ ತಯಾರಿ ಒಂದು ಪ್ರೊಡಕ್ಷನ್ ಅಂತ ಒಂದಿರುತ್ತೆ, ಅದನ್ನು ಪಟ್ಟಣದ ಮೇಲೆ ಅವಲಂಬಿತ ಆಗಿದ್ದೀರಾ ಅಥವಾ ಇಲ್ಲೇ ಶೃಂಗೇರಿಯಲ್ಲಿ ಅದನ್ನು ಪ್ರೊಡಕ್ಷನ್? ಪ್ರೊಡಕ್ಷನ್ ನಾನು ಕಣ್ಣಿಗೆ ಆಗ್ತಾ ಇರಬೇಕು, ಅಂದರೆ ಮೇನ್ ಅದಕ್ಕೆ ಏನೆಲ್ಲ ಕಾಂಬಿನೇಷನ್ ಆಗಬೇಕು ನನ್ನ ಇದರಲ್ಲಿ ಸುಪರ್ದಲ್ಲೇ ನಡೀತಾ. ಯಾಕಂದರೆ ಅದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಈಗ ಒಂದು ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ಹಾಗೆ ಇರಬೇಕು, ನಮ್ಮ ರಿಸಲ್ಟ್ ನಮ್ಗೆ ಹಾಗೆ ಬರಬೇಕು. ಇಷ್ಟು ಫ್ರೀ ಇದ್ದು ಬ್ಯುಸಿ ಇದ್ದರೂ ನಾನು ನಮ್ಮಲ್ಲೇ ಬಿಲ್ಡಿಂಗಲ್ಲೇ ಆಗ್ತದೆ, ನಾನೇ ಖುದ್ದು ಪರಿಶೀಲನೆ ಮಾಡಿ ರೆಡಿ ಮಾಡ್ತೇನೆ, ಅದು ಇಂಪಾರ್ಟೆಂಟ್. ಶೃಂಗೇರಿಯಲ್ಲಿ ಮಾಡಿ ನಮ್ಮ ಬೇರೆ ಬ್ರ್ಯಾಂಚ್ಗಳಲ್ಲಿ ಎದುರುಗಡೆನೆ ಆಗ್ತಾ ಇರುತ್ತೆ. ಗುಣಮಟ್ಟದಲ್ಲಿ ಯಾವುದೇ ರೀತಿ ತುಂಬಾ ಕಷ್ಟ ಗುಣಮಟ್ಟ ಮಾಡ್ಲಿಕ್ಕೆ, ನಿಮ್ಗೆ ಗೊತ್ತಿರ್ಬೋದು. ಹೌದು ಸರ್, ಖಂಡಿತ ಅಷ್ಟು ಕ್ವಾಂಟಿಟಿ ಹಾಕ್ಬೇಕಾಗತ್ತೆ. ಔಷಧಿ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು, ಇನ್ನು ಹೆಚ್ಚಿಗೆನ ಕೇರೆ ಅವಶ್ಯಕ ತಗೊಳ್ತೇನೆ, ತಗೊಳ್ಳೇಬೇಕಂತ ವಿಷಯದಲ್ಲಿ. ಸರ್, ಇನ್ನೂ ಒಂದು ಒಳ್ಳೆ ಮಾಹಿತಿಯನ್ನು ನಮ್ಮೊಂದಿಗೆ ಚರ್ಚೆ ಮಾಡಿ ವೀಕ್ಷಕರಿಗೆ ಸಮೇತ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ, ಒಂದು ನಿಮ್ಮ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿರಂತರ ಸ್ಟುಡಿಯೋಸ್ನಲ್ಲಿ ನಾವು ಒಂದಿಷ್ಟು ಉಪಯುಕ್ತ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಚರ್ಚೆ ಮಾಡಿದ್ದೇವೆ. ಧನ್ಯವಾದಗಳು. ನಿರಂತರ ಸ್ಟುಡಿಯೋ ನಿರಂತರ ಸ್ಟುಡಿಯೋ ಪ್ರೋತ್ಸಾಹಿಸಿ ನಿರಂತರ ಯೂಟ್ಯೂಬ್ ಚಾನೆಲ್ಗೆ ಚಂದದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸ್ಟುಡಿಯೋಸ್ ನಿರಂತರವಾಗಿ ಆಲ್ ದ ಬೆಸ್ಟ್ ಅಂಡ್ ಕಾಂಗ್ರಾಚುಲೇಷನ್. ಪ್ರೋತ್ಸಾಹ ಶುಭವಾಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಮರೆಯಬೇಡಿ.